ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಯ ಜಗತ್ತು ಕನ್ನಡ. ನಾನು ಇವತ್ತು ಜಾಂಗಿ ರೆಸಿಪಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಏನೇನು ಬೇಕಾಗುತ್ತೆ ಅದಕ್ಕೆ ಅಂತ. ಫಸ್ಟ್ ಬಂದು ನಾನು ಉದ್ದಿನ ಬೇಳೆ ತೊಗೋತಿದ್ದೀನಿ. ಅದು 1 ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಅದು ನಾವು 2-3 ಅವರಷ್ಟು ಕಾಲ ನಾವು ಅದನ್ನು ನೆನೆಸ್ಬೇಕಾಗುತ್ತೆ. ಒಂದು 3 ಅವರ್ ನೆಂದಿದ್ದೆ. ಆನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ನೀರನ್ನೆಲ್ಲ ಚೆಲ್ಬಿಟ್ಟು ಬರೀ ಉದ್ದಿನ ಬೇಳೆನ ಹಾಕುತ್ತೀನಿ. ಅದಕ್ಕೆ ನಾನೇನು ಮಾಡ್ತೀನಿ, ನಾನು 1 ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಲ್ಲ, 1/2 ಕಪ್ಪಷ್ಟು ನೀರು ಹಾಕ್ಕೊಂಡು ಇದಕ್ಕೆ ರುಬ್ಬಿಟ್ಕೋತೀನಿ. ನೋಡಿ, ನಾವು ಯಾವ ಥರ ರುಬ್ಕೋಬೇಕು ಅಂದರೆ ತುಂಬ ಸ್ಮೂತಾಗಿರಬೇಕು, ಪೇಸ್ಟು ನೈಸಾಗಿರಬೇಕು, ತರ್ತರಿ ಆಗಿರಬಾರ್ದು, ನೈಸಾಗಿರಬೇಕು ಜಾಂಗೀರ್ ಮಾಡೋಕ್ಕೆ ನಮಗೆ. ಆ ನಂತರ ನಾನು ಏನಿದು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು 1.5 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ತಿದ್ದೀನಿ. ಕಾರ್ನ್ಫ್ಲವರ್ ಏನಕ್ಕಪ್ಪ ಆ್ಯಡ್ ಮಾಡ್ತೀವಿ ಅಂದರೆ ಕ್ರಿಸ್ಪಿನೆಸ್ ಬರಲಿ ಅನ್ನೋದಕ್ಕೋಸ್ಕರ ನಾವು ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ತೀವಿ. ಆ ನಂತರ ನಾನು ಫುಡ್ ಕಲರ್ ತೊಗೊಂಡಿದ್ದೀನಿ, ರೆಡ್ ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ನಾನು ಒಂದೇ ಕಡೆ ಮಿಕ್ಸ್ ಮಾಡ್ತೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಒಂದು 5 ನಿಮಿಷದ ಕಾಲ, 3-4 ನಿಮಿಷದ ಕಾಲನಾದರೂ ನಾವು ಮಿಕ್ಸ್ ಮಾಡಬೇಕು. ಯಾಕೆಂದರೆ ತುಂಬ ಮಿಕ್ಸ್ ಮಾಡೋದ್ರಿಂದ ಅದು ಸಾಫ್ಟ್ ಆಗುತ್ತೆ, ಚೆನ್ನಾಗಿರ್ತೈತೆ ಅವಾಗ ಜಾಂಗೀರು. ನೆಕ್ಸ್ಟ್ ನಾವು ಸಕ್ಕರೆ ಪಾಕ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ 2 ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ತಿದ್ದೀನಿ. ನಾನು 1 ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಸೊ ಅದ್ರ ಡಬ್ಬಲ್ ನಾನು 2 ಕಪ್ಪಷ್ಟು ಶುಗರ್ ತೊಗೋತಿದ್ದೀನಿ. ಅದೇ ಥರ 1 ಕಪ್ಪಷ್ಟು ನೀರು ಆ್ಯಡ್ ಮಾಡ್ತಿದ್ದೀನಿ ಶುಗರ್ ಸಿರಪ್ಗೋಸ್ಕರ. ನಾನು ಇಲ್ಲಿ 1 ಕಪ್ ತೊಗೊಂಡಿದ್ದೀನಿ, 1 ಕಪ್ ಮೆಜರ್ಮೆಂಟಲ್ಲೇ ನಾನು ಎಲ್ಲನೂ ಅಳತೆ ತೊಗೊಂಡಿದ್ದೀನಿ. ಸೊ ನೀವು ಚೇಂಜ್ ಮಾಡ್ಕೋಬೇಡಿ, ಒಂದೇ ಇಟ್ಕೊಂಡು ನೀವು ಅಳತೆ ತೊಗೊಳ್ಳಿ. ಆ ನಂತರ ಸಕ್ಕರೆ ಕರಗದ ಮೇಲೆ ನಾನೇನು ಮಾಡ್ತೀನಿ, ಫುಡ್ ಕಲರ್ನ ಹಾಕೋತೀನಿ ಇಲ್ಲಿ. ಇದಕ್ಕೂ ಅಷ್ಟೇ, ಜಾಂಗೀರ್ ಕಲರ್ ನೋಡಿದ್ದೀರಲ್ವ ನೀವೆಲ್ಲರೂ, ರೆಡ್ ಕಲರ್ ಸ್ವಲ್ಪ ಆರೆಂಜ್ ಕಲರ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 2 ಏಲಕ್ಕಿನ ನಾನು ಡೈರೆಕ್ಟ್ ಹಾಕ್ತಿದ್ದೀನಿ, ಕುಟ್ಟಿ ಪುಡಿ ಮಾಡಿ ಹಾಕ್ತಿಲ್ಲ. ಯಾಕೆ ಅಂದರೆ ಅದೆಲ್ಲ ಜಾಂಗೀರ್ ಮೇಲೆಲ್ಲ ಅಂಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಹಾಕ್ತಿದ್ದೀನಿ. ಅದೆಲ್ಲ ಹಾಕೊಂಡ್ಮೇಲೆ ಸಕ್ಕರೆ ಎಲ್ಲ ಕರಗಾಗಿರುತ್ತೆ, ಸೊ ಪಾಕ ಬರೋಕ್ಕೆ ಶುರು ಆಗಿರುತ್ತೆ. ಸೊ ನಾವು 2-2 ನಿಮಿಷಕ್ಕೂ ನೋಡ್ಕೋತಾ ಇರಬೇಕಾಗುತ್ತೆ, ಒಂದೆಳೆ ಪಾಕ ಬಂದಿದೆಯಾ ಬಂದಿಲ್ವಾ ಅಂತ. ನಾನು ಒಂದೆಳೆನೂ ಬೇಕಿಲ್ಲ, ಅದಕ್ಕಿಂತ ಕಮ್ಮಿ ಬೇಕು. ಸೊ ಯಾಕೆ ಅಂದರೆ ಗಟ್ಟಿಯಾಗಿ ಹೋಗುತ್ತೆ ಆಮೇಲೆ ಪಾಕ, ನಾವು ಜಾಂಗೀರ್ ಮಾಡಿ ಎಲ್ಲ ಆದಮೇಲೆ ತುಂಬ ಗಟ್ಟಿಯಾಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ 1/2ಗಿಂತ ಕಡಿಮೆ ಆದಷ್ಟು ಇರಬೇಕಿದು ಪಾಕ. ನೋಡಿ, ಇಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ, ಮೋಸ್ಟ್ಲಿ ನಿಮ್ಗೆ ಕಾಣ್ತಿದೆ ಅನ್ಕೋತೀನಿ. 1/2 ಬಂದಿದೆ. ಸೊ 1/2 ಬಂದಾದ್ಮೇಲೆ ನಾನೇನು ಮಾಡ್ತೀನಿ, 1/2ಗಿಂತ ಕಮ್ಮಿ, ಸೊ ಬಂದಾಗಿದ್ದ ತಕ್ಷಣ ನಾನು ನಿಂಬೆಹಣ್ಣು ಆ್ಯಡ್ ಮಾಡ್ತೀನಿ. ಜಾಸ್ತಿ ಆ್ಯಡ್ ಮಾಡಲ್ಲ, ಸೊ ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಒಂದು ಹಾಲಿನ ಕವರ್ ನಾನು ತೊಗೊಂಡಿದ್ದೀನಿ. ಅದಕ್ಕೆ ಯಾವುದಾದ್ರೂ ಹಾಲಿನ ಕವರು, ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದನ್ನು ಕಟ್ ಮಾಡಿಕೊಂಡು ಈ ಥರ ನಾನು ಹಾಕ್ಕೊಂಡು ಮುಂದೆಗಡೆ ಏನಿದೆಯಲ್ಲ ಅದನ್ನು ಸುದ ನಾನು ಕಟ್ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡಲ್ಲಿ ನಾನು ಅದನ್ನು ನೀಟಾಗಿ ಕವರ್ ಮಾಡ್ಕೋತೀನಿ. ಈಚೆಗಡೆ ಬರಬಾರ್ದು ನಾವು ಪ್ರೆಸ್ ಮಾಡೋದ್ರಿಂದ. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೇಮ್ ಮೆಹಂದಿ ಕೋನ್ ಯಾವ ಥರ ಬರುತ್ತೆ ಆ ಥರ ನೀವು ಮಾಡ್ಕೊಬೋದು. ನಾವು ಕಟ್ ಮಾಡಾದಮೇಲೆ ಇದನ್ನು ನಾವು ನೋಡ್ಕೊಬೇಕು, ಕರೆಕ್ಟಾಗಿದೆಯಾ ಸೈಜು, ಅಥವಾ ದಪ್ಪ ಆಗಿದೆಯಾ ಸಣ್ಣ ಆಗಿದೆಯಾ ಅಂತ ನೋಡಿಕೊಂಡು ಮತ್ತೆ ನೀವು ಸರಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಾನು ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದ ನಂತರ ನಾನು ಏನು ಮಾಡ್ತೀನಿ, ಜಾಂಗೀರ್ನ ಹಾಕೋಕ್ಕೆ ಶುರು ಮಾಡ್ತೀನಿ. ಸ್ಟಾರ್ಟಿಂಗ್ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರಲ್ಲ, ಎದುರುಕೋಬೇಡಿ, ನೆಕ್ಸ್ಟ್ ಟ್ರೈ ಮಾಡಿ, ಮತ್ತೆ ನೆಕ್ಸ್ಟ್ ಟ್ರೈ ಮಾಡಿ. ಸೊ ಆಮೇಲೆ ಬಂದೇ ಬರುತ್ತೆ, ಅದು ಬಂದೇ ಬರುತ್ತೆ ಪರ್ಫೆಕ್ಟಾಗಿ. ನಂದಿದು 2nd ಸತಿಗೆ ಚೆನ್ನಾಗಿ ಬಂತು. ಮುಂಚೆನೂ ಮಾಡಿದ್ದೆ, ಬಟ್ ಏನೇ ಆಗಲಿ ನಾವು ಮಾಡಬೇಕಾದ್ರೆ ಅದೇನಾಗುತ್ತೆ ಅಂದರೆ ರೊಟೇಟ್ ಆಗುತ್ತೆ. ಸೊ ಮಾಡಬೇಕಾದ್ರೆ ನಿಧಾನಕ್ಕೆ ಕೈ ಆಡಿಸ್ಕೊಂಡು ಹೋಗ್ಬೇಕು. ಅದು ಹೆಂಗೆ ರೊಟೇಟ್ ಆಗುತ್ತೋ ನಾವು ಅದೇ ಥರ ಕೈ ಆಡಿಸ್ತಾ ಇರಬೇಕು. ಸೊ ನಿಧಾನಕ್ಕೆ ಮಾಡಿಕೊಂಡು ಅದಾಗಿದ್ಮೇಲೆ ನೆಕ್ಸ್ಟು ಟರ್ನ್ ಮಾಡಬೇಕು. ಅದನ್ನು ಈ ಎರಡು ಕಡೆನೂ ಅಷ್ಟೇ ಕರೆಕ್ಟಾಗಿ ಬೇಯಿಸ್ಬೇಕಾಗುತ್ತೆ. ತುಂಬಾ ಸೀಸಬಾರ್ದು, ತುಂಬಾ ಇದಾಗಿ ಮಾಡಬಾರ್ದು. ನೋಡಿ, ನಿಧಾನಕ್ಕೆ ನಾನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಆದಷ್ಟು 3-4 ಸತಿ ನಾನು ಮಾಡಿ ತೋರಿಸಿದ್ದೀನಿ. ನಿಧಾನಕ್ಕೆ ಸರ್ಕಲ್ ಹಾಕೋಬೇಕು. ಅಟ್ ಎ ಟೈಮ್ 2 ಆದರೂ ಹಾಕೋಬೋದು ನೀವು ದಪ್ಪು ಬಾಣಲಿ ತೊಗೊಂಡ್ರೆ. ಸೊ ನಾನಿಲ್ಲಿ ವಿಡಿಯೋ ತೋರಿಸ್ಬೇಕಲ್ವ ಕ್ಲಿಯರಾಗಿ, ಸೊ ಅದಕ್ಕೋಸ್ಕರ ಒಂದೊಂದೇ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಶುರು ಮಾಡಿದೆ. ನೆಕ್ಸ್ಟ್ ಬಂದು ಏನು ಮಾಡ್ತೀನಿ, ಇದಾಗಿದ್ದ ತಕ್ಷಣ ಸಡನ್ನಾಗೆ ನಾವು ಇದನ್ನು ಸಕ್ಕರೆ ಪಾಕಕ್ಕೆ ಹಚ್ಚಿ ಇದನ್ನು ನಾನು ಒಂದು 1-2 ನಿಮಿಷದ ಕಾಲನಾದರೂ ಅಟ್ಲೀಸ್ಟ್ ಡಿಪ್ ಮಾಡ್ತೀನಿ. ಸೊ ಅದು ಡಿಪ್ ಮಾಡಿ ಬಿಡೋದ್ರಿಂದ ಚೆನ್ನಾಗಿ ಪಾಕನ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಸೊ ಅವಾಗ ಜಾಂಗೀರು ಅಷ್ಟೇ ಚೆನ್ನಾಗಿರುತ್ತೆ, ಜ್ಯೂಸಿಯಾಗೂ ಕೂಡ ಇರುತ್ತೆ.
ಸೊ ಅದಕ್ಕೋಸ್ಕರ ನಾವು 1-2 ನಿಮಿಷದ ಕಾಲ ನಾವು ಇದನ್ನು ಚೆನ್ನಾಗಿ ಡಿಪ್ ಮಾಡಬೇಕಾಗತ್ತೆ. ಟೈಮ್ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಇರ್ಬೋದು, ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.